Hi friends, welcome to our channel. ಇವತ್ತು ಕಾರ ಶಂಕರ್ಪೋಳಿ ಮಾಡೋದು ಹೇಗಂತ ತೋರಿಸ್ತೀನಿ. ಇದು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ತಗೊಂಡಿದ್ದೀನಿ, ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆ, ಹಿಟ್ಟನ್ನ ಕಲಸೋದಕ್ಕೆ ನೀರು. ಈಗ ಮಾಡೋದು ಹೇಗಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಮೈದಾ ಹಿಟ್ಟನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, 1 ಟೇಬಲ್ಸ್ಪೂನ್ ಅಚ್ಚಕಾರದ ಪುಡಿನ ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಓಂಕಾಳನ್ನ ಹಾಕಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನೂ ಕೂಡ ಹಾಕಿ ಇದನ್ನೆಲ್ಲ ಹಾಕಿ ಒಂದ್ಸರ್ತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಚಪಾತಿ ಹಿಟ್ಟನ್ನ ಕಲಸ್ತೀವಲ್ಲ ಆ ಹದಕ್ಕೆ ಕಲಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಹಿಟ್ಟನ್ನ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸ್ಕೊಂಡಿದ್ದೀನಿ. ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡಿ ಈ ತರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ಈ ತರ ಎಣ್ಣೆನ ಹಚ್ಚಿ, ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಈ ತರ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನ ಈಗ ಕಟ್ ಮಾಡೋದು ತೋರಿಸ್ತೀನಿ. ನಾನು ಡೈಮಂಡ್ ಶೇಪ್ ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ನಲ್ಲಿ ಇಷ್ಟನೋ ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಳಿ. ಈ ತರ ಕಟ್ ಮಾಡಿ ಒಂದ್ ಪ್ಲೇಟ್ ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಆಗ್ಲೇ ಎಣ್ಣೆ ಕಾಯಿಟ್ಕೊಂಡಿದ್ದೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಒಂದೊಂದಾಗಿ ಎಣ್ಣೆ ಹಾಕೊಳ್ಳಿ. ಮೀಡಿಯಂ ಮತ್ತೆ ಲೋ ಫ್ಲೇಮರ್ ನಡುವೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ತರ ಹಾಕಿದ ತಕ್ಷಣನೇ ಇನ್ನೊಂದ್ ಕಡೆ ಟರ್ನ್ ಮಾಡ್ಬೇಕು. ನೋಡಿ ಈಗ ಇದು ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತೆಗೆದು ಒಂದ್ ಪ್ಲೇಟ್ ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಉಳಿದಿರೋದು ಕೂಡ ಅದೇ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಗರಿಗರಿಯಾದ ಖಾರ ಶಂಕರ್ಪೋಳಿ ರೆಡಿ ಆಗಿದೆ. ಇದನ್ನ ನಿಮ್ಮನೇಲಿ ಕೂಡ ಒಮ್ಮೆ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.